ಬೆಳಗಾವಿ ಶೈಕ್ಷಣಿಕ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಅದು ಯಾಕೋ ಏನೋ ಗೊತ್ತಿಲ್ಲ ಇತ್ತೀಚಿನ ಕೆಲ ದಿನಗಳಲ್ಲಿ ಗೊಂದಲದ ಗೂಡಾಗಿ ಮಾರ್ಪಟ್ಟಿದೆ ಹಲೋ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಮತ್ತು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಅತ್ಯಂತ ನೋಡಬೇಕಾದಂಥ ಪರಿಸ್ಥಿತಿ ನಾನು ಬಂದಿರತಕ್ಕಂಥದ್ದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಬೆಳಗಾವಿಗೆ ಬಂದಿದ್ದೀನಿ ಬಹುಶಃ ಬೆಳಗಾವಿ ಜಿಲ್ಲೆ ಅಂತಕ್ಕಂಥದ್ದು ಎರಡು ಶೈಕ್ಷಣಿಕ ಜಿಲ್ಲೆಯಾಗಿ ಇದಾಗಿದೆ ಈಗ ಪ್ರಸ್ತುತ ಎಸ್ ಎಲ್ ಸಿ ಚುನಾವಣೆ ಎಸ್ ಎಲ್ ಸಿ ಪರೀಕ್ಷೆಗಳು ಎಸ್ ಎಲ್ ಸಿ ಪರೀಕ್ಷೆಗಳು ಇನ್ನು ಕೆಲವೇ ದಿನಗಳ ವಸ್ತಿಲಲ್ಲಿದ್ದಾವೆ ಇಂಥ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ಅಂತಕ್ಕಂಥದ್ದು ಸಾಕಷ್ಟು ಒಂದು ರೀತಿ ದೊಡ್ಡ ಶೈಕ್ಷಣಿಕ ಜಿಲ್ಲೆ ಸಾಕಷ್ಟು ಸ್ಕೂಲ್ಗಳು ಬರ್ತವೆ ಅಂದಾಜು ಒಂದು ರೀತಿ ಎಂಬತ್ತು ಸಾವಿರಕ್ಕೂ ಹೆಚ್ಚು ಜನ ಮಕ್ಕಳುಗಳು ಈ ಒಂದು ಜಿಲ್ಲೆಯಲ್ಲಿ ಅಲ್ಲಿ ಪರೀಕ್ಷೆ ಬರೀತಾವ್ರೆ ಆದರೆ ದುರ್ದೈವ ವಿಪರ್ಯಾಸ ಏನಂದರೆ ಇಲ್ಲಿ ಪೂರ್ಣ ಪ್ರಮಾಣದ ಡಿ ಡಿ ಪಿ ಇಲ್ಲ ಸಾರ್ವಜನಿಕ ಉಪನಿರ್ದೇಶಕರು ಇಲ್ದಿದ್ದಕ್ಕೆ ಇಲ್ಲೊಂದು ಕಡೆ ಸಾಕಷ್ಟು ಸಮಸ್ಯೆ ಇದೆ ಇರೋ ಡಿ ಡಿ ಪಿ ಐ ಇಲ್ಲಿ ಪ್ರಭಾರ ಇದ್ದಾರೆ ಮೋಹನ್ ಕುಮಾರ್ ಅಂಚಾಟೆ ಅಂತ ಹೇಳಿಬಿಟ್ಟು ಅವ್ರಿಗೆ ಚಿಕ್ಕೋಡಿ ಒಂದು ರೀತಿ ಶೈಕ್ಷಣಿಕ ಜಿಲ್ಲೆ ಬೇರೆ ಅವ್ರಿಗೆ ಒಂದು ರೀತಿ ಇದು ಇಲ್ಲಿ ಚಾರ್ಜ್ ಇದ್ದಾರೆ ಆದರೆ ಬೆಳಗಾವಿ ಜಿಲ್ಲೆ ಅಂತಕ್ಕಂಥದ್ದು ದೊಡ್ಡ ಒಂದು ರೀತಿ ಶೈಕ್ಷಣಿಕ ಜಿಲ್ಲೆ ಇಲ್ಲಿ ಡಿ ಪಿ ಐ ಇರೋದಕ್ಕೆ ಯಾವ ರೀತಿ ಮೊದಲೇ ಗಡಿಭಾಗದ ಒಂದು ರೀತಿ ಇದು ಜಿಲ್ಲೆ ಸಾಕಷ್ಟು ಒಂದು ರೀತಿ ಮಕ್ಕಳುಗಳು ಬರೋದೇ ತುಂಬ ಕಷ್ಟ ಇಂಥದ್ರಲ್ಲಿ ಇಲ್ಲಿ ಡಿ ಡಿ ಪಿ ಐ ಪೂರ್ಣ ಪ್ರಮಾಣ ಡಿ ಡಿ ಪಿ ಐ ಅಂದರೆ ಯಾವ ರೀತಿ ಮಾನ್ಯ ಮಧು ಬಂಗಾರಪ್ಪ ಅವರೇ ನಿಮಗೆ ಏನಾರು ಇಲ್ಲಿ ಬೆಳಗಾವಿ ಏನು ಸಮಸ್ಯೆ ಗೊತ್ತಾಗ್ತಾ ಇಲ್ವಾ ಅಥವಾ ಕಣ್ಣಿದ್ದು ಕುರುಡಾಗಿದ್ದೀರ ನೀವು ಆಯಿತಾ ಇದನ್ನು ನಾನು ಟ್ವಿಟ್ಟು ಸಹ ಮಾಡ್ತಾಯಿದ್ದೀನಿ ಈಗ ಚಿಕ್ಕೋಡಿ ಚಿಕ್ಕೋಡಿಯಲ್ಲದೆ ಇಲ್ಲೂ ಕಾರ್ಯನಿರ್ವಹಿಸ್ಬೇಕಾ ಯಾವ ರೀತಿ ಯಾಕೆ ಪರಿಪೂರ್ಣವಾದ ಡಿ ಡಿ ಪಿ ಐ ಮಾಡಿಲ್ಲ ಮನೆ ಮದ್ದು ಬಂಗಾರಪ್ಪ ಅವರೇ ಬರೀ ನೀವು ಶಿವಮೊಗ್ಗಕ್ಕೆ ಮಾತ್ರ ಸೀಮಿತ ಆಗೋಕ್ ಹೋಗಬೇಡ್ರಿ ಸ್ವಾಮ್ಯ ಈ ಪ್ರತಿಯೊಂದು ಜಿಲ್ಲೆಗಳ ಪರಿಸ್ಥಿತಿ ನೋಡಿ ಪೂರ್ಣ ಅಟ್ಲೀಸ್ಟ್ ಒಬ್ಬ ಅಧಿಕಾರಿನ ಪೂರ್ಣ ಪ್ರಮಾಣದ ಡಿ ಡಿ ಪೈ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಏನು ಮಾಡ್ತಾವ್ರು ನಿಮ್ಮ ಕೆಳಗಡೆನ ಏನು ಆ ಸರ್ಕಾರಿ ಶಿಕ್ಷಣ ಒಂದು ರೀತಿ ಇವರು ಕಾರ್ಯದರ್ಶಿಗಳು ಎಸ್ ಎಲ್ ಸಿ ಬೇರೆ ಎಕ್ಸಾಮ್ ಹೊಸ್ತಿಲಲ್ಲಿದೆ ಹಾಗಾಗಿ ಈಗ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿಯವ್ರದ್ದು ಸಹ ಹೇಳಿಕೆ ತೊಗೊಂಡಿದ್ದೀನಿ ದಯವಿಟ್ಟು ಇದನ್ನು ಟ್ವಿಟ್ಟು ಸಹ ಮಾಡ್ತಾ ಇದ್ದೀನಿ ನಿಮಗೇನಾರು ಅಲ್ಪ ಸ್ವಲ್ಪ ಈ ಗಡಿ ಭಾಗದ ಜಿಲ್ಲೆಗಳ ಬಗ್ಗೆ ಮತ್ತು ಶಾಲೆಗಳ ಬಗ್ಗೆ ಅಲ್ಪ ಸ್ವಲ್ಪ ಏನಾದ್ರು ಗೌರವ ಅಥವಾ ಇದ್ದರೆ ದಯವಿಟ್ಟು ಈ ವರದಿ ನೋಡಿಸ್ನ ಕೂಡಿದ ಕೂಡಲೇ ಈ ಒಂದು ಪೂರ್ಣ ಪ್ರಮಾಣದ ಡಿ ಡಿ ಪಿನ್ನ ನಿಯೋಜನೆ ಮಾಡಿ ಆಯಿತಾ ಬರೇ ನೀವು ಫೈಲ್ಗಳನ್ನ ಇದು ಮಾಡಿಕೊಂಡು ನಾನು ಸರ್ಕಾರಿ ಕನ್ನಡ ಶಾಲೆಗಳಿಗೆ ಬದ್ಧ ಅಂತಕ್ಕಂಥದ್ದು ಹೇಳೋದಲ್ಲ ಸಾಹೇಬ್ರೆ ಮೊದಲು ಅಧಿಕಾರಿಗಳನ್ನ ಎಸ್ ಎಲ್ ಸಿ ಎಕ್ಸಾಮು ಹತ್ರದಲ್ಲಿದೆ ಮೊದಲು ಡಿ ಡಿ ಪಿಗಳನ್ನ ಪರಿಣಪೂರ್ಣದ ಪರಿಪೂರ್ಣವಾದ ಡಿ ಡಿ ಪಿಯನ್ನು ಮೊದಲು ನಿಯೋಜನೆ ಮಾಡಿ ಎಸ್ ಎಲ್ ಸಿ ಎಕ್ಸಾಮ್ ಇದೆ ಮಕ್ಕಳುಗಳು ಭವಿಷ್ಯ ಉಳಿಸಿ ಈಗ ಯಾರೋ ಡಿ ಡಿ ಪಿ ಯನ್ನ ಒಬ್ರು ನಿಯೋಜನೆ ಮಾಡಿದ್ದೀರಾ ಅವರೆಲ್ಲೋ ಚಿಕ್ಕೋಡಿ ಡಿ ಡಿ ಪಿ ಜೊತೆಗೆ ಇಲ್ಲೂ ಪ್ರಭಾರ ಕೊಟ್ಟಿದ್ದೀರಾ ಯಾವ ರೀತಿ ಸಾಧ್ಯ ಬನ್ನಿ ಹಾಗಾದರೆ ಇಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥ ಸ್ಟೋರಿನ ತೋರಿಸ್ತೀನಿ ನಾನು ನಿಮ್ಮ ಬಸವರಾಜು ಪ್ರಸ್ತುತ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ತುಂಬಾ ಹತ್ತಿರದಲ್ಲಿದ್ದರು ಬೆಳಗಾವಿ ಶೈಕ್ಷಣಿಕ ಜಿಲ್ಲೆಗೆ ಮಾತ್ರ ಇನ್ನೂ ಪರಿಪೂರ್ಣವಾದ ಡಿ ಡಿ ಪಿ ಐ ಇಲ್ಲದೆ ನೆರೆಯ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಡಿ ಡಿ ಪಿ ಐ ಮೋಹನ್ ಕುಮಾರ್ ಹಂಚಾಟಿ ಅವರಿಗೆ ಶಿಕ್ಷಣ ಸಚಿವರು ಪ್ರಭಾರ ವಹಿಸಿ ಕೈ ತೊಳೆದುಕೊಂಡು ಬಿಟ್ಟಿದ್ದಾರೆ ಆದರೆ ನಾಲ್ಕು ತಿಂಗಳಾದರೂ ಇಲ್ಲಿಯವರೆಗೆ ಪೂರ್ಣ ಪ್ರಮಾಣದ ಡಿ ಡಿ ಪಿ ಐ ಮಾತ್ರ ನಿಯೋಜನೆ ಮಾಡಲೇ ಇಲ್ಲ ಇನ್ನು ಬೆಳಗಾವಿ ಶೈಕ್ಷಣಿಕ ಜಿಲ್ಲೆ ಒಂದರಲ್ಲೇ ಈ ಬಾರಿ ಮೂವತ್ತೈದು ಸಾವಿರದ ಒನ್ನೂರ ಹದಿನೆಂಟು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದು ಒಟ್ಟು ತೊಂಬತ್ತಾರು ಪರೀಕ್ಷಾ ಕೇಂದ್ರಗಳಿವೆ ಆದರೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಪರಿಪೂರ್ಣ ಡಿ ಡಿ ಪಿ ಐ ಹಂಚಾಟೆಯವರಿಗೆ ಚಿಕ್ಕೋಡಿ ಜಿಲ್ಲೆ ನೋಡಬೇಕೋ ಅಥವಾ ಬೆಳಗಾವಿ ಜಿಲ್ಲೆ ನೋಡಬೇಕೋ ಎನ್ನುವಷ್ಟರಲ್ಲೇ ಸಾಕಷ್ಟು ಸವಾಲುಗಳು ಮತ್ತು ದಿನನಿತ್ಯ ಸಮಸ್ಯೆಗಳು ಕೂಡ ಎದುರಾಗುತ್ತಿವೆ ಇನ್ನು ಇದರಿಂದ ಎರಡೂ ಕಡೆ ಕಾರ್ಯನಿರ್ವಹಣೆ ಮಾಡುವುದಕ್ಕೆ ತೊಂದರೆಯಾಗುತ್ತಿದೆಯಂತೆ ಇನ್ನು ಬೆಳಗಾವಿ ಶೈಕ್ಷಣಿಕ ಜಿಲ್ಲೆಗೆ ಪೂರ್ಣ ಪ್ರಮಾಣದ ಡಿ ಡಿ ಪಿ ಐ ನಿಯೋಜನೆ ಮಾಡದೇ ಇರುವುದಕ್ಕೆ ಇದ್ದಂತಹ ಕಾನೂನು ತೊಡಕುಗಳು ಮುಗಿದಿವೆ ಆದರೂ ಸಹ ಬೆಳಗಾವಿಗೆ ಪರಿಪೂರ್ಣವಾದ ಡಿ ಡಿ ಪಿ ಐ ಮಾಡದೆ ಶಿಕ್ಷಣ ಇಲಾಖೆ ಸರ್ಕಾರಿ ಕಾರ್ಯದರ್ಶಿ ಕಾರ್ಯಾಲಯ ನಿರ್ಲಕ್ಷ್ಯ ವಹಿಸಿರುವ ಶಂಕೆ ಸಹ ಇದೆ ಇದರಿಂದ ನಮ್ಮ ನ್ಯೂ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ಈ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಚೇರಿಗೆ ವಿಸಿಟ್ ಕೊಟ್ಟು ಪ್ರಭಾರಿ ಡಿಡಿಪಿಐ ಮೋಹನ್ ಕುಮಾರ್ ಹಂಚಾಟಿ ಅವರ ಅಭಿಪ್ರಾಯ ಸಂಗ್ರಹ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಜೊತೆ ಈ ಸಮಸ್ಯೆಯ ಬಗ್ಗೆ ಸಂದರ್ಶನ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಬೆಳಗಾವಿ ಇಲ್ಲಿ ವಿಶೇಷವಾಗಿ ಸಾಕಷ್ಟು ಇದ್ದು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಡಿಡಿಪಿ ಇಲ್ಲೇ ಇರತಕ್ಕಂಥದ್ದು ಎಲ್ಲ ಒಂದ್ ಕಡೆ ಎಸ್ ಎಲ್ ಸಿ ಬೇರೆ ಚುನಾವಣೆ ಎಸ್ ಎಲ್ ಸಿ ಬೇರೆ ಪರೀಕ್ಷೆಗಳು ಇದ್ ಬರ್ತವೆ ಇಂತಹ ಸಂದರ್ಭದಲ್ಲಿ ಪರೀಕ್ಷೆ ಬೇರೆ ಹತ್ರದಲ್ಲಿದೆ ಏನಾರು ಇಲ್ಲೇ ಪರಿಪೂರ್ಣವಾದ ಡಿಡಿ ಪಿ ಏನೋ ಯೋಜನೆ ಮಾಡ್ತೀರಾ ಮಾಡ್ತೀವಿ ಏನೋ ಸಮಸ್ಯೆ ಆಗಿದೆ ಆದೇಶ ಆಗೋದು ಸಮಸ್ಯೆ ಆಗಿದೆ ಅದನ್ನು ನೋಡ್ತೀವಿ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಿಂದ ತೊಂದರೆ ಆಗಬಹುದು ಅಹ್ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮೋಹನ್ ಅಂಚಾಟೆ ಸಾಹಿಬ್ರ ಸಿಕ್ಕಿದ್ರೆ ವಿಶೇಷವಾಗಿ ಕೆಲವೇ ದಿನಗಳಲ್ಲಿ ಒಂದ್ ರೀತಿ ಅಹ್ ಮೆಟ್ರಿಕ್ ಪರೀಕ್ಷೆ ವಿಶೇಷವಾಗಿ ಎಸ್ ಎಲ್ ಸಿ ಚುನಾವಣೆಗಳು ಸ್ಟಾರ್ಟ್ ಆಗ್ತವೆ ಸಾಕಷ್ಟು ಒಂದ್ ರೀತಿ ಪರಿಪೂರ್ಣವಾದ ಡಿಡಿ ಪಿ ಇಲ್ದೇ ಇದ್ರೂ ಸಹ ಸಾಕಷ್ಟು ಸವಾಲುಗಳ ನಡುವೆ ಈ ಬಾರಿ ಒಂದ್ ರೀತಿ ಒಂದ್ ರೀತಿ ಅಹ್ ಪರೀಕ್ಷೆಗಳನ್ನ ಎದುರಿಸ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಒಂದ್ ರೀತಿ ಸವಾಲಿನ ಸಂಗತಿ ಈ ಬಗ್ಗೆ ಸ್ವತಃ ಪ್ರಭಾರ ಡಿಡಿ ಪಿ ಆಗಿರ್ತಕ್ಕಂಥ ಮೋಹನ್ ಹಂಚಾಟಿ ಅವರು ಏನ್ ಹೇಳ್ತಾರೆ ಸರ್ ನಮಸ್ಕಾರ ಅಹ್ ಪ್ರತಿ ಬಾರಿಯೂ ಸಹ ಒಂದ್ ರೀತಿ ಬೆಳಗಾವಿ ಜಿಲ್ಲೆ ಅಂತಕ್ಕದ್ದು ಸಾಕಷ್ಟು ದೊಡ್ಡ ಒಂದ್ ರೀತಿ ಜಿಲ್ಲೆ ವಿಶೇಷವಾಗಿ ಶೈಕ್ಷಣಿಕ ಜಿಲ್ಲೆ ಇಂಥದ್ರಲ್ಲಿ ಸಾಕಷ್ಟು ಒಂದ್ ರೀತಿ ಪರಿಪೂರ್ಣದ ಡಿಡಿಪಿ ಇದ್ರು ಈ ಬಾರಿ ಪ್ರಭಾವಿ ಪ್ರಭಾರಿ ಡಿಡಿಪಿ ಯಾವ ರೀತಿ ಸವಾಲಿದೆ ಸರ್ ನಮಗೆ ಬಹಳಷ್ಟು ಇರೋದು ಅಂದ್ರೆ ಅತಿ ದೊಡ್ಡ ಜಿಲ್ಲೆ ಇದೆ ಮತ್ತು ನಾನು ಚಿಕ್ಕೋಡಿ ಒಳಗ ಕೆಲಸ ಮಾಡ್ತಾ ಇದ್ದೆ ಅದ್ರ ಜೊತೆಗೇನೆ ಹೆಚ್ಚುವರಿ ಪ್ರಭಾರ ಮೂಲಕ ನನಗೆ ಬೆಳಗಾವಿ ಜಿಲ್ಲೆಯ ಒಂದು ಪ್ರಭಾರ ನೀಡಿರೋದ್ರಿಂದ ಈಗೇನ ಈಗೇನು ಸರ್ಕಾರದ ಯೋಜನೆಗಳನ್ನ ಅನುಷ್ಠಾನ ಮಾಡೋದು ಮತ್ತು ಶಾಲೆಗಳ ಪ್ರಗತಿ ಮತ್ತು ಕಲಿಕಾ ಪ್ರಗತಿ ಮತ್ತು ಎಲ್ಲಕ್ಕಿಂತ ಪ್ರಮುಖವಾಗಿ ಈಗ ಸದ್ಯಕ್ಕನ ಎಸ್ ಎಲ್ ಸಿ ಪರೀಕ್ಷೆಯನ್ನ ನಡೆಸ್ಕೊಡುವಂತ ಜವಾಬ್ದಾರಿ ಇದೆ ಒಟ್ಟಾರೆ ಎರಡು ಜಿಲ್ಲೆಯ ಕೆಲಸ ಕಾರ್ಯಗಳು ನೋಡಿದ್ರೆ ಬಹಳಷ್ಟು ಶ್ರಮದಾರಕ ಇದ್ರೆ ಮತ್ತೆ ಯಾಕಂದ್ರೆ ಇದು ಬಹಳಷ್ಟು ದೊಡ್ಡದ ಇರೋದ್ರಿಂದ ಬಹಳ ತಾಲೂಕುಗಳು ಕವರ್ ಮಾಡಿಕೊಂಡು ಮತ್ತು ಎಲ್ಲಾ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ಸುಮವಾಗಿ ನಡೆಸಿಕೊಳ್ಳೋದು ಸ್ವಲ್ಪ ಕಷ್ಟ ಸಾಧ್ಯ ಇದೆ ಅದನ್ನು ಸಹ ಸರ್ಕಾರದ ಒಂದು ಆದೇಶದಂತೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಆದ್ರೆ ಈಗ ಪರೀಕ್ಷೆಗಳು ಇಪ್ಪತ್ತೈದನೇ ತಾರೀಕಿಗೆ ಎಸ್ ಎಲ್ ಸಿ ನಡೀತಾ ಇರೋದ್ರಿಂದ ಈ ಕುರಿತು ಎರಡು ಜಿಲ್ಲೆಗಳಲ್ಲಿ ಪೂರ್ವ ಸಿದ್ಧತೆಗಳು ಏನೇನು ಮಾಡ್ಕೋಬೇಕು ಅದನ್ನು ಮಾಡ್ಕೊಂಡಿದೀವಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮಾರ್ಗದರ್ಶನ ಪಡೆದು ಈ ಜಿಲ್ಲೆಯೊಳಗ ಸಮರ್ಪಕವಾದ ಪರೀಕ್ಷೆಯನ್ನು ನಡೆಸುವ ನಿಟ್ಟಿನೊಳಗ ನಮ್ಮ ಮಂಡಳಿಯ ಅಹ್ ಏನು ಚೇರ್ಮನ್ ನೀಡಿದಂತಹ ನಿರ್ದೇಶನಗಳನ್ವಯ ಎಲ್ಲಾ ರೀತಿ ತಯಾರಿ ಮಾಡ್ಕೊಂಡ್ವಿ ಒಟ್ಟಾರೆ ಜಿಲ್ಲೆಯಲ್ಲಿ ಅರೌಂಡ್ ಎಂಬತ್ತೈದು ಸಾವಿರ ವಿದ್ಯಾರ್ಥಿಗಳು ಪರೀಕ್ಷೆಗೆ ಕೊಡುವಂತ ಸಂಭವ ಐತಿ ಆ ಎಲ್ಲಾ ವಿದ್ಯಾರ್ಥಿಗಳಿಗೆ ಈಗಾಗಲೇ ಸೂಚನೆ ನೀಡಿ ಮತ್ತು ಮಕ್ಕಳಿಗೆ ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೀಲಿಕ್ಕೆ ಎಲ್ಲಾ ರೀತಿಯಾದ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ವಿ ಈ ಕುರಿತು ಮೇಲ್ವಿಚಾರಕರಿಗೆ ತರಬೇತಿಯನ್ನು ನೀಡಲಾಗಿದೆ ಮತ್ತು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮತ್ತೊಮ್ಮೆ ನಾವು ಸಭೆ ಮಾಡಿ ಹೇಳ್ತೀವಿ ಈ ಕುರಿತು ಎಲ್ಲಾ ವಿದ್ಯಾರ್ಥಿಗಳಿಗೆ ನಾನ್ ಕೋರ್ಕೊಳ್ಳೋದು ಏನಂದ್ರೆ ನಿರಾತಂಕವಾಗಿ ಪರೀಕ್ಷೆ ಎದುರಿಸಬೇಕು ಯಾಕಂದ್ರೆ ಪರೀಕ್ಷೆಯಲ್ಲಿ ಮೂರು ರೀತಿಯ ಪರೀಕ್ಷೆ ನಮಗೆ ಮೂರು ಸಮಯದ ಒದಗಿಸಿಕೊಡ್ತಾ ಇದ್ದೀವಿ ಅದರ ಸದುಪಯನ ಎಲ್ಲಾ ಮಕ್ಕಳು ಮಾಡ್ಕೋಬೇಕು ಮತ್ತು ಎಲ್ಲಾ ಪಾಲಕರು ದಯವಿಟ್ಟು ವಿದ್ಯಾರ್ಥಿ ಿಗೆ ಏನು ಅಭ್ಯಾಸದ ಬೆಳೆ ಲಕ್ಷ್ಯ ವಹಿಸಿಕೊಟ್ಟು ಮತ್ತು ನಿರಾತಂಕವಾಗಿ ಅವರು ಪರೀಕ್ಷೆ ಬರೆದು ಉತ್ತಮವಾದಂತಹ ಫಲಿತಾಂಶ ಪಡಿಬೇಕು ಈಗಾಗಲೇ ಎಲ್ಲಾ ಶಿಕ್ಷಕರಿಗೆ ಮೇಲ್ವಿಚಾರಕರಿಗೆ ಮತ್ತು ಮಕ್ಕಳಿಗೆ ನಾವು ಸೂಕ್ತ ಸೂಚನೆ ನೀಡಿದಿವಿ ಆ ಕಾರಣದಿಂದ ಎಲ್ಲ ಮೂಲಭೂತ ಸೌಲಭ್ಯಗಳು ಇರುವಂತಹ ಕೇಂದ್ರಗಳನ್ನ ಮಾಡಿದಿವಿ ಮತ್ತು ಯಾವುದೇ ರೀತಿಯ ಭಯ ಆತಂಕ ಬೇಡ ಯಾಕಂದ್ರೆ ಸಿಸಿ ಕ್ಯಾಮೆರಾ ಇರ್ತದ ಇರ್ತದೆ ಮತ್ತೊಂದು ಬೇರೊಂದು ಇರ್ತದ ಅಂತ ಅನ್ನುವಂತಹ ಆತಂಕ ಬೇಡ ನಿರಾತಂಕವಾಗಿ ಮಕ್ಕಳು ಶಾಲೆಗಳಿಗೆ ಹೋಗ್ಬೇಕು ಮತ್ತು ಬರ್ಲಿಕ್ಕೆನು ಸಹ ನಾವೇನ್ ಮಾಡಿವಿ ಅಂದ್ರೆ ಈ ವರ್ಷ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ದೇಶನದ ಅನ್ವಯ ವಿದ್ಯಾರ್ಥಿಗಳು ಸೆಂಟರ್ ಗೆ ಬರ್ಲಿಕ್ಕೆ ಬಸ್ ಗಳ ವ್ಯವಸ್ಥೆಯನ್ನು ಮಾಡ್ಕೊಡ್ಲಿಕ್ಕೆ ನಮ್ಮ ಕೆ ಎಸ್ ಆರ್ ಸಿ ಅವರಿಗೆ ಕೋರ್ಕೊಂಡಿದ್ರೆ ಅದನ್ನು ನಾವು ಮನವಿ ಸಲ್ಲಿಸಿದ್ದೇವೆ ಮತ್ತು ಉಚಿತವಾಗಿ ಬಸ್ ಗಳಲ್ಲಿ ಪ್ರಯಾಣ ಮಾಡಲಿಕ್ಕೆ ಸರ್ಕಾರ ಮತ್ತು ನಮ್ಮ ಸಾರಿಗೆ ಇಲಾಖೆನ ಅವಕಾಶ ಕೊಡ್ತದ ಒಂದು ಭರವಸೆ ಇರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಯಾವ ರೀತಿ ಬರಬೇಕು ಮತ್ತು ಸಮಯಾನುಸಾರ ಬಂದು ಪರೀಕ್ಷೆನ ಎದುರಿಸಿ ಉತ್ತಮ ಫಲಿತಾಂಶ ಅನ್ನುವಂತ ನಿಟ್ಟಿನೊಳಗ ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತಾ ಇದ್ದೀವಿ ಆದ್ರೂ ಸರ್ಕಾರ ಹಂತದಲ್ಲಿ ಇಲ್ಲಿ ರೆಗ್ಯುಲರ್ ಡಿಡಿ ಪಿ ಕೊಡ್ಲಿಕ್ಕೆ ಪ್ರಯತ್ನ ಆತಂದ್ರೆ ಬಹಳ ಉತ್ತಮವಾದ ಕೆಲಸ ಆಗ್ತದ ಮತ್ತು ಈ ಕೆಲಸ ಕಾರ್ಯಗಳು ಸುಗಮವಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತದಂತ ನನ್ನ ಭಾವನೆ ವಿಶೇಷವಾಗಿ ಒಂದ್ ರೀತಿ ಪೂರ್ಣ ಪ್ರಮಾಣದ ಡಿಡಿಪಿ ಪಿ ಎಲ್ ಇರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಎಸ್ ಎಲ್ ಸಿ ಮಕ್ಕಳ ಒಂದು ಫಲಿತಾಂಶದಲ್ಲಿ ಕುಂಠಿತ ಆಗೋದಿಲ್ಲ ಸರ್ ನಿಮ್ಗೂ ಸವಾಲ್ ಅನ್ಸಲ್ವಾ ಎರಡು ಶೈಕ್ಷಣಿಕ ಜಿಲ್ಲೆ ಕಂಟ್ರೋಲ್ ಮಾಡಬೇಕು ಎಸ್ ಎಸ್ ಎರಡು ಜಿಲ್ಲೆ ಕಂಟ್ರೋಲ್ ಮಾಡೋದು ಬಹಳ ಸವಾಲಿನ ಕೆಲಸ ಯಾಕಂದ್ರೆ ಇಷ್ಟು ಹದಿನೈದು ತಾಲೂಕುಗಳು ಬರ್ತಾವ ಎಲ್ಲಾ ತಾಲೂಕುಗಳಲ್ಲಿ ನಿರಾತಂಕವಾಗಿ ನಡಿ ಪರಿಶೀಲನೆ ಮಾಡಿ ಮತ್ತೆ ಮೇಲ್ವಿಚಾರಣೆ ಮಾಡಿಸೋದು ಸ್ವಲ್ಪ ಕಷ್ಟ ಸಾಧ್ಯ ಇದೆ ಅದಕ್ಕೆ ಸರ್ಕಾರದಿಂದ ಈ ರೀತಿ ಸಹಾಯ ನಮಗ ನಮಗ ಜೊತೆಗಾಗಿ ಮತ್ತ ಉತ್ತಮ ಅಧಿಕಾರಿಗಳನ್ನ ತಗೊಂಡು ಅವ್ರ ಮೂಲಕ ಇದನ್ನ ಅನುಷ್ಠಾನ

ಎಲ್ಲ ಶಿಕ್ಷಕರುಗಳಿಗೆ ಮಕ್ಕಳುಗಳಿಗೆ ಏನು ಒಂದು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಎಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಪಾಲಕರಿಗೆ ಬಹಳ ಮೂಲಭೂತವಾಗಿ ಹೇಳುದು ಏನಪ್ಪಾ ಅಂತಂದ್ರೆ ಈ ಪರೀಕ್ಷೆಯನ್ನ ಮಕ್ಕಳ ಸ್ನೇಹಿ ಪರೀಕ್ಷೆಯನ್ನಾಗಿ ನಾವು ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಇದನ್ನ ಪಾಸಿಟಿವ್ ಆಗಿ ತೆಗೆದುಕೊಂಡು ಮತ್ತು ಈ ಪರೀಕ್ಷೆ ಯಾವುದೇ ರೀತಿಯಾದಂತಹ ಒಂದು ಭಯದ ವಾತಾವರಣ ಅಲ್ಲ ಆ ಕಾರಣದಿಂದ ನಿರಾತಂಕವಾಗಿ ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಪರೀಕ್ಷಾ ಕೇಂದ್ರಗಳಿಗೆ ಬಂದು ಪರೀಕ್ಷೆಯನ್ನ ಎದುರಿಸಿ ಉತ್ತರಗಳನ್ನು ಬರೆದು ಉತ್ತಮವಾದಂತಹ ಫಲಿತಾಂಶ ಜಿಲ್ಲೆಯ ಒಂದು ಫಲಿತಾಂಶ ಎಲ್ಲರ ಒಂದು ಏನು ಇನ್ನಾದರೂ ಶಿಕ್ಷಣ ಇಲಾಖೆ ಸಚಿವ ಮಧು ಬಂಗಾರಪ್ಪನವರು ಬೆಳಗಾವಿ ಶೈಕ್ಷಣಿಕ ಜಿಲ್ಲೆಗೆ ಪರಿಪೂರ್ಣವಾದ ಡಿಡಿಪಿಐ ನಿಯೋಜನೆ ಮಾಡುವವರೇ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಬಸವರಾಜು ಭಾರತ ವೈಭವ ನ್ಯೂಸ್ ಬೆಳಗಾವಿ Thanks for watching. Read, discuss and debate with editor Dr. Yan Prashant Rao, wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.